ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳಲ್ಲಿ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳನ್ನು ಕಂಪೈಲೇಷನ್ ರೂಪದಲ್ಲಿ ಪಿ ಡಿ ಎಫ್ ನೋಟ್ಸನ್ನು ಅಪ್ಲೋಡ್ ಮಾಡಲಾಗಿದೆ ಆ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದಾಗಿದೆ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಡಿಯೋ ನಿಮಗೇನಾದರೂ ಸ್ಲೋ ಅನ್ನಿಸ್ತಾ ಇದ್ದರೆ ಒನ್ ಪಾಯಿಂಟ್ ಫೈವ್ ಎಕ್ಸ್ ಪ್ಲೇಬ್ಯಾಕ್ ಸ್ಪೀಡ್ಗೆ ಸ್ವಿಚ್ ಮಾಡಿ ಈ ವಿಡಿಯೋವನ್ನು ಇನ್ನೂ ಫಾಸ್ಟಾಗಿ ವಿಡಿಯೋವನ್ನು ನೀವು ಕವರ್ ಮಾಡ್ಬೋದಾಗಿದೆ ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ನೋಡೋಣ ಗೋಂಡ್ ಚಿತ್ರಕಲೆಗೆ ಇತ್ತೀಚೆಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ ಈ ಗೋಂಡ್ ಚಿತ್ರಕಲೆ ಅಥವಾ ಗೋಂಡ್ ಪೇಂಟಿಂಗ್ ಭಾರತದ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಆಪ್ಷನ್ಗಳಲ್ಲಿ ಉತ್ತರ ಪ್ರದೇಶ್ ಮಧ್ಯಪ್ರದೇಶ ಅರುಣಾಚಲ್ ಪ್ರದೇಶ್ ಅಥವಾ ಹಿಮಾಚಲ್ ಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಮಧ್ಯ ಪ್ರದೇಶದಲ್ಲಿ ಪ್ರಸಿದ್ಧವಾದಂತಹ ಈ ಗೋಂಡ್ ಬುಡಕಟ್ಟು ಸಮುದಾಯದವರಿಂದ ಪ್ರಾಕ್ಟೀಸ್ ಮಾಡಲಾಗುವಂತಹ ಗೋಂಡ್ ಚಿತ್ರಕಲೆಯನ್ನು ಪ್ರೋತ್ಸಾಹ ಮಾಡುವಂತಹ ಉದ್ದೇಶದಿಂದ ಜಿ ಐ ಟ್ಯಾಗನ್ನು ಮಧ್ಯ ಪ್ರದೇಶದಲ್ಲಿ ಈ ಒಂದು ಚಿತ್ರಕಲೆಗೆ ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಇದನ್ನು ಕೂಡ ನಾವು ಡಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಟು ಮಧ್ಯಪ್ರದೇಶ್ ಈಸ್ ರೈಟ್ ಆನ್ಸರ್ ಇನ್ನು ಈ ಚಿತ್ರಕಲೆಯನ್ನು ಪ್ರಾಕ್ಟೀಸ್ ಮಾಡುವಂತಹ ಈ ಗೋಂಡ್ ಬುಡಕಟ್ಟು ಸಮುದಾಯದವರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಭಾರತದಾದ್ಯಂತ ಇರುವಂತಹ ಅತಿ ದೊಡ್ಡ ಬುಡಕಟ್ಟು ಸಮುದಾಯಗಳಲ್ಲಿ ಈ ಗೋಂಡ್ ಬುಡಕಟ್ಟು ಸಮುದಾಯದವರು ಕೂಡ ಸಮುದಾಯ ಕೂಡ ಒಂದಾಗಿದ್ದು ಮುಖ್ಯವಾಗಿ ಇವರ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ದಕ್ಷಿಣ ಭಾರತದಲ್ಲಿ ಈ ಗೋದಾವರಿ ಜಲಾನನ ಪ್ರದೇಶದಿಂದ ಉತ್ತರದಲ್ಲಿ ವಿಂಧ್ಯ ಪರ್ವತ ಶ್ರೇಣಿಯವರೆಗೆ ಅಂದರೆ ಈ ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಬಿಹಾರ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಈ ಗೋಂಡ್ ಬುಡಕಟ್ಟು ಸಮುದಾಯದವರನ್ನು ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಪ್ರಸಿದ್ಧವಾಗಿ ಈ ಗೋಂಡ್ ಬುಡಕಟ್ಟು ಸಮುದಾಯದವರಿಂದ ಈ ಗೋಂಡ್ ಪೇಂಟಿಂಗನ್ನು ಪೇಂಟಿಂಗ್ ಅಥವಾ ಚಿತ್ರಕಲೆಯನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ ಸೊ ಮುಖ್ಯವಾಗಿ ಈ ಮಧ್ಯ ಈ ಬುಡಕಟ್ಟು ಸಮುದಾಯದವರು ಚಿತ್ರಿಸುವಂತಹ ಈ ಒಂದು ಚಿತ್ರಕಲೆಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮಧ್ಯ ಪ್ರದೇಶದಲ್ಲಿ ಇದಕ್ಕೆ ಜಿ ಐ ಟ್ಯಾಗನ್ನು ಜಾಗ್ರಫಿಕಲ್ ಇಂಡಿಕೇಷನ್ ಅಥವಾ ಭೌಗೋಳಿಕ ಸೂಚಕದ ಟ್ಯಾಗನ್ನು ನೀಡಿ ಈ ಚಿತ್ರಕಲೆಯನ್ನು ಮತ್ತು ಚಿತ್ರಕಲೆಯನ್ನು ರೂಪಿಸುವಂತಹ ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡುವಂತಹ ಕಲಾವಿದರನ್ನು ಪ್ರೋತ್ಸಾಹ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಗೋಂಡ್ ಪೇಂಟಿಂಗ್ ಸೊ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಸುಂದರವಾದಂತಹ ಕಲಾಕೃತಿಗಳನ್ನು ಮುಖ್ಯವಾಗಿ ನಿಸರ್ಗದ ಥೀಮ್ಸ್ಗಳನ್ನು ಇಟ್ಕೊಂಡು ಈ ಒಂದು ಚಿತ್ರಕಲೆಯನ್ನು ಬಿಡಿಸಲಾಗುತ್ತೆ ಅಂತ ಸೊ ಇದು ಗೋಂಡ್ ಪೇಂಟಿಂಗ್ ಅಂತ ನೆನ್ಪಿಟ್ಕೊಳ್ಳಿ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆರಿ ವೆಲ್ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಇರಿ ಮತ್ತು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಇತರ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಮಾಡಿ ಕಂಪ್ಲೀಟ್ ಆದಂತಹ ವಿಡಿಯೋವನ್ನು ನೋಡಿದರೆ ಮಾತ್ರ ನೀವು ಆನ್ಸರ್ ಮಾಡೋದಕ್ಕೆ ಟ್ರಾಯ್ ಸಾಧ್ಯವಾಗುತ್ತೆ ಸೊ ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಟಿಲಿಯಾಸ್ ಟು ಅನ್ನುವ ಈ ಒಂದು ಉಪಗ್ರಹದ ಹೆಸರು ಇದನ್ನು ಭಾರತದ ಇಸ್ರೋ ಸಂಸ್ಥೆಯಿಂದ ಲಾಂಚ್ ಮಾಡಲಾಗಿದ್ದು ಈ ಟಿಲಿಯಾಸ್ ಟು ಅನ್ನುವ ಉಪಗ್ರಹ ಯಾವ ದೇಶಕ್ಕೆ ಸಂಬಂಧಪಟ್ಟಂತಹ ಸ್ಯಾಟಲೈಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಸಿಂಗಾಪುರ್ ಆಪ್ಷನ್ ಬಿ ಥೈಲ್ಯಾಂಡ್ ಆಪ್ಷನ್ ಸಿ ಇಸ್ರೇಲ್ ಆಪ್ಷನ್ ಡಿ ಯು ಎಸ್ ಎ ಅಂತ ಸೊ ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರಶ್ನೆಯನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಇಸ್ರೋದಿಂದ ಉಡಾವಣೆ ಮಾಡಲಾದಂತಹ ಟಿಲಿಯಾಸ್ ಟು ಅನ್ನುವ ಉಪಗ್ರಹ ಯಾವ ದೇಶಕ್ಕೆ ಸಂಬಂಧಪಟ್ಟಂತಹ ಸ್ಯಾಟಲೈಟ್ ಅಥವಾ ಉಪಗ್ರಹವಾಗಿದೆ ಅಂತ ಆಪ್ಷನ್ಗಳಲ್ಲಿ ಸರಿಯಾದಂತಹ ಆನ್ಸರನ್ನು ಗುರುತಿಸಿ ಕಮೆಂಟ್ ಮಾಡಿ ಅಥವಾ ಗೆಸ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತಂದರೆ ಈ ಯೋಗಾಭ್ಯಾಸದಲ್ಲಿ ಪ್ರಮುಖವಾದಂತಹ ಒಂದು ಎಕ್ಸಸೈಸ್ ಯಾವುದು ಅಂತಂದರೆ ಸೂರ್ಯ ನಮಸ್ಕಾರ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಇತ್ತೀಚೆಗೆ ಅಂದರೆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯಂದು ಈ ಸೂರ್ಯ ನಮಸ್ಕಾರವನ್ನು ಗುಜರಾತಿನ ಐವತ್ತೊಂದು ವಿಭಾಗಗಳಲ್ಲಿ ನೂರ ಎಂಟು ಸ್ಥಳಗಳಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಂದ ಏಕಕಾಲದಲ್ಲಿ ಈ ಒಂದು ಸೂರ್ಯ ನಮಸ್ಕಾರವನ್ನು ಪರ್ಫಾರ್ಮ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಇದರ ಮೂಲಕ ಗುಜರಾತಿನಲ್ಲಿ ಈ ಒಂದು ದಾಖಲೆಯನ್ನು ನಿರ್ಮಿಸಲಾಯಿತು ಅಂತ ಕೂಡ ಮಾಹಿತಿಯನ್ನು ಎಕ್ಸ್ ನ್ಯೂಸ್ನಲ್ಲಿ ಶೇರ್ ಮಾಡಲಾಗಿತ್ತು ಸೊ ಹೀಗಾಗಿ ಇದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನದಂದು ಗುಜರಾತಿನ ಐವತ್ತೊಂದು ವಿಭಾಗಗಳಲ್ಲಿ ನೂರ ಎಂಟು ಸ್ಥಳಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಂದ ಈ ಒಂದು ಸೂರ್ಯ ನಮಸ್ಕಾರವನ್ನು ಪರ್ಫಾಮ್ ಮಾಡಲಾಯಿತು ಒಂದೇ ಸಮಯದಲ್ಲಿ ಈ ಹನ್ನೆರಡು ಆಸನಗಳನ್ನು ಹೊಂದಿದಂತಹ ಸೂರ್ಯ ನಮಸ್ಕಾರವನ್ನು ಪರ್ಫಾರ್ಮ್ ಮಾಡಲ್ ಪ್ ಪರ್ಫಾರ್ಮ್ ಮಾಡಲಾಯಿತು ಈ ಯೋಗಾಭ್ಯಾಸ ಮಾಡುವಂತಹ ಯೋಗ ಸೊ ಇದರ ಮುಖ್ಯ ಉದ್ದೇಶ ಏನಾಗಿ ಏನಾಗಿತ್ತು ಅಂತಂದರೆ ಜಾಗತಿಕವಾಗಿ ಈ ಆರೋಗ್ಯ ಮತ್ತು ಒಗ್ಗಟ್ಟಿನ ವಿಷಯಗಳನ್ನು ಅಥವಾ ಮೌಲ್ಯಗಳನ್ನು ಪ್ರದರ್ಶಿಸುವುದು ಮತ್ತು ಅವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶವನ್ನು ಈ ಸೂರ್ಯ ನಮಸ್ಕಾರದ ಪರ್ಫಾಮೆನ್ಸ್ ಹೊಂದಿತ್ತು ಸೊ ಇದು ವಿಶ್ವ ದಾಖಲೆಯಾಗಿದೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇದನ್ನು ಸೇರಿಸಲಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇತ್ತೀಚೆಗೆ ಗುಜರಾತ್ನಲ್ಲಿ ಈ ರೀತಿಯಾದಂತಹ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಸೃಷ್ಟಿಸಲಾಯಿತು ಅಂತ ನಾವು ಇಂಪಾರ್ಟೆಂಟಾಗಿ ನೋಟ್ ಮಾಡ್ಕೋಬೇಕಾಗಿದೆ ಮುಖ್ಯವಾಗಿ ಈ ವಿಶ್ವ ಪರಂಪರೆ ತಾಣಗಳಾದಂತಹ ಮತ್ತು ಸಾಕಷ್ಟು ದೇಗುಲಗಳಲ್ಲಿ ಮೈದಾನಗಳಲ್ಲಿ ದೊಡ್ಡ ಕಲ್ಯಾಣಿಗಳಲ್ಲಿ ಶಿಲ್ಪಕಲಾ ವೈಭವವನ್ನು ಪ್ರೋತ್ಸಾಹಿಸುವಂತಹ ಕೆಲವೊಂದಿಷ್ಟು ಇತರ ಪ್ರದೇಶಗಳಲ್ಲಿ ಸ್ಥಳಗಳಲ್ಲಿ ಈ ಒಂದು ಪರ್ಫಾಮೆನ್ಸನ್ನು ಮಾಡಲಾಯಿತು ಸೂರ್ಯ ನಮಸ್ಕಾರವನ್ನು ಪರ್ಫಾಮ್ ಮಾಡಲಾಯಿತು ಅದರಲ್ಲಿ ಮುಖ್ಯವಾಗಿ ಗುಜರಾತಿನ ಪರಂಪರಾ ತಾಣವಾದಂತಹ ಮೋದೇರಾ ಸೂರ್ಯ ದೇವಾಲಯ ಇತರ ದೇಗುಲಗಳು ದೊಡ್ಡ ಕಲ್ಯಾಣಿಗಳು ಶಿಲ್ ಶಿಲ್ಪಕಲಾ ವೈಭವವನ್ನು ಹೊಂದಿದಂತಹ ತಾಣಗಳಲ್ಲಿ ಇದನ್ನು ಪರ್ಫಾರ್ಮ್ ಮಾಡಲಾಯಿತು ಅಂದರೆ ಈ ಗುಜರಾತಿನ ಮುಖ್ಯಮಂತ್ರಿಯಾದಂತಹ ಭೂಪೇಂದ್ರ ಪಟೇಲ್ ಅವರನ್ನು ಒಳಗೊಂಡಂತೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಯೋಗಪಟುಗಳಿಂದ ಈ ಸೂರ್ಯ ನಮಸ್ಕಾರವನ್ನು ಪರ್ಫಾರ್ಮ್ ಮಾಡಲಾಯಿತು ಇದರಿಂದ ಗಿನ್ನಿಸ್ ದಾಖಲೆ ಕೂಡ ಸೃಷ್ಟಿಯಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಇನ್ನು ಆಗಲೇ ತಿಳಿಸಿದ ಹಾಗೆ ಯೋಗಾಭ್ಯಾಸದ ಒಂದು ಪ್ರಮುಖವಾದಂತಹ ಒಂದು ಎಕ್ಸಸೈಸ್ ಆದಂತಹ ವ್ಯಾಯಾಮವಾದಂತಹ ಸೂರ್ಯ ನಮಸ್ಕಾರದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾದ್ರೆ ಇದರಲ್ಲಿ ಮುಖ್ಯವಾಗಿ ಹನ್ನೆರಡು ಆಸನಗಳನ್ನು ಈ ಸೂರ್ಯ ನಮಸ್ಕಾರ ಒಳಗೊಂಡಿರುತ್ತೆ ಮೊದಲನೇದು ಯಾವುದು ಅಂತಂದರೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಪ್ರಾರ್ಥನಾ ಮುದ್ರ ಅಥವಾ ನಮಸ್ಕಾರ ಆಸನ್ ಅಂತ ಕರೀತಾರೆ ಎರಡನೇ ಸ್ಟೆಪ್ ಯಾವುದು ಅಂತಂದರೆ ಹಸ್ತಉತ್ಥನಾಸನ್ ಮೂರನೇದು ಪಾದಹಸ್ತಾಸನ್ ನಾಲ್ಕನೇದು ಅಶ್ವಸಂಚಲನಾಸನ್ ಐದನೇದು ದಂಡಾಸನ್ ಆರನೇದು ಅಷ್ಟಾಂಗ ಆಸನ ಏಳನೇದು ಭುಜಂಗಾಸನ ಎಂಟನೇದು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಪರ್ವತಾಸನ ಅಂತ ಮತ್ತೆ ರಿಪೀಟ್ ಆಗುತ್ತೆ ಒಂಬತ್ತನೇದು ಅಶ್ವಸಂಚಲನಾಸನ್ ಹತ್ತನೇದು ಪಾದಹಸ್ತಾಸನ್ ಹನ್ನೊಂದನೇದು ಹಸ್ತ ಉತ್ ಉತ್ತನಾಸನ್ ಮತ್ತು ಹನ್ನೆರಡನೇದು ಯಾವುದು ಅಂತಂದರೆ ಈ ನಮಸ್ಕಾರ ಆಸನ್ ಅಥವಾ ಪ್ರಾರ್ಥನಾ ಮುದ್ರಾ ಅಂತ ಈ ರೀತಿಯಾದಂತಹ ಒಟ್ಟು ಹನ್ನೆರಡು ಆಸನಗಳನ್ನು ಈ ಸೂರ್ಯ ನಮಸ್ಕಾರ ಒಳಗೊಂಡಿದೆ ಇದನ್ನು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನರಿಂದ ಜನವರಿ ಒಂದನೇ ತಾರೀಕಿನಂದು ಗುಜರಾತ್ನಲ್ಲಿ ಪರ್ಫಾರ್ಮ್ ಮಾಡಲಾಯಿತು ಇದರಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ರೆಕಾರ್ಡ್ ಆಯಿತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತಂದರೆ ಮ್ಯಾಪ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳದಾದ್ರೆ ದಕ್ಷಿಣ ಅಮೆರಿಕಾದ ಪ್ರಮುಖ ರಾಷ್ಟ್ರಗಳಾದಂತಹ ಗಯಾನಾ ಮತ್ತು ವೆನಿಸುಯಲಾಗಳ ನಡುವೆ ಗಡಿ ಸಂಘರ್ಷ ಸಾಕಷ್ಟು ಉದ್ವಿಗ್ನಗೊಳ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಉದ್ವಿಗ್ನತೆಗೆ ಇನ್ನೂ ಹೆಚ್ಚಿನ ಬಿಸಿಯನ್ನು ತರುವಂತಹ ನಿಟ್ಟಿನಲ್ಲಿ ಬ್ರಿಟಿಷ್ ಯುದ್ಧ ನೌಕೆ ಕೂಡ ಈ ಒಂದು ಪ್ರದೇಶದಲ್ಲಿ ಇತ್ತೀಚೆಗೆ ಆಗಮಿಸಿದೆ ಅಂತ ಕೂಡ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು ಹಿಂದಿನ ಬ್ರಿಟಿಷ್ ವಸಾಹತು ಪ್ರದೇಶವಾಗಿದ್ದಂತಹ ಈ ಗಯಾನಾ ಮತ್ತು ವೆನಿಸ್ಯುಯಲಾ ನಡುವಿನ ಈ ಒಂದು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಗಡಿ ಸಂಘರ್ಷ ಸಾಕಷ್ಟು ಉದ್ವಿಗ್ನಗೊಳ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಲ್ಲೂ ಅದ್ ಅದರಲ್ಲಿ ಮುಖ್ಯವಾಗಿ ಇದರ ಮ್ಯಾಪನ್ನು ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ದಕ್ಷಿಣ ಅಮೆರಿಕಾದ ಉತ್ತರ ಭಾಗದಲ್ಲಿರುವಂತಹ ಈ ಗಯಾನಾ ಮತ್ತು ವೆನಿಸುಯೆಲಾ ದೇಶಗಳ ನಡುವಿನ ಈ ಒಂದು ಪ್ರದೇಶವನ್ನು ಐತಿಹಾಸಿಕವಾಗಿ ಬ್ರಿಟಿಷ್ ಮತ್ತು ಸ್ಪ್ಯಾನಿಷ್ ರಾಷ್ಟ್ರಗಳ ಅಂದರೆ ಸ್ಪ್ಯಾನಿಷ್ ವಸಾಹತುಶಾಹಿಗಳಿಂದ ಸಾಕಷ್ಟು ವರ್ಷಗಳ ಕಾಲ ಸಂಘರ್ಷವನ್ನು ಮಾಡಲಾಗ್ತಾ ಇತ್ತು ಅಂದರೆ ಆ ಒಂದು ಪ್ರದೇಶದ ಮೇಲೆ ಕ್ಲೇಮನ್ನು ಮಾಡಲಾಗ್ತಾ ಇತ್ತು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ದಕ್ಷಿಣ ಅಮೇರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂತಹ ವೆನಿಸುವೆಲಾ ಮತ್ತು ಗಯಾನಾ ಈ ರಾಷ್ಟ್ರಗಳ ನಡುವೆ ಇರುವಂತಹ ಈ ಒಂದು ಪ್ರದೇಶ ಇಮೇಜ್ನಲ್ಲಿ ನೋಡ್ಬೋದು ಈ ಒಂದು ಪ್ರದೇಶದ ಮೇಲೆ ಎರಡೂ ರಾಷ್ಟ್ರಗಳು ಕೂಡ ಕ್ಲೇಮ್ ಮಾಡ್ತಾ ಇವೆ ಈ ಒಂದು ಗಡಿ ಸಂಘರ್ಷ ಏನಿದೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಮತ್ತು ಇತರ ಕೆಲವೊಂದಿಷ್ಟು ದೇಶಗಳಿಗೆ ಮಾತ್ರ ಸೀಮಿತ ಅಷ್ಟೇ ಅಲ್ಲದೆ ದಕ್ಷಿಣ ಅಮೆರಿಕ ಖಂಡದಲ್ಲೂ ಕೂಡ ಈ ರೀತಿಯಾದಂತಹ ಗಡಿ ಸಂಘರ್ಷಗಳು ಏರ್ಪಾಡಾಗ್ತಾಯಿವೆ ಸೊ ಇದರ ಮುಖ್ಯ ಐತಿಹಾಸಿಕ ಒಂದು ಹಿನ್ನೆಲೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಬ್ರಿಟಿಷ್ ಮತ್ತು ಸ್ಪ್ಯಾನಿಷ್ ದೇಶಗಳ ಈ ವಸಾಹತುಶಾಹಿ ದಿನಗಳಿಂದ ಕೂಡ ಈ ಒಂದು ಪ್ರದೇಶದ ಮೇಲೆ ವೆನಿಸುಲಾ ಮತ್ತು ಗಯಾನಾ ರಾಷ್ಟ್ರಗಳ ನಡುವೆ ಒಂದು ಕ್ಲೇಮನ್ನು ಮಾಡಲಾಗ್ತಾ ಇದೆ ಸಾವಿರದ ಎಂಟುನೂರ ನಲವತ್ತರ ದಶಕದಲ್ಲಿ ಈ ಬ್ರಿಟಿಷ್ ಸರ್ಕಾರದಿಂದ ಈ ಗಡಿಯನ್ನು ಏನು ಮಾಡಲಾಗುತ್ತೆ ಅಂತಂದರೆ ಗಯಾನದ ಗಡಿಯನ್ನು ಏಕಪಕ್ಷೀಯವಾಗಿ ಸರ್ವೆಯನ್ನು ನಡೆಸಲಾಗುತ್ತೆ ಅದಾದ ನಂತರ ಈ ಗಯಾನ ಮತ್ತು ವೆನಿಸುಯಲಾಗಳ ನಡುವಿನ ಒಂದು ಸಂಘರ್ಷ ಉದ್ವಿಗ್ನಗೊಳ್ತಾ ಹೋಗುತ್ತೆ ಆ ಒಂದು ಪ್ರಾದೇಶಿಕ ಹಕ್ಕನ್ನು ಎಸ್ಟಾಬ್ಲಿಷ್ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ವೆನಿಸ್ಯುಯೆಲಾ ಮತ್ತು ಗಯಾನ ರಾಷ್ಟ್ರಗಳ ನಡುವಿನ ಈ ಒಂದು ಪ್ರದೇಶದ ಮೇಲ್ಗ ಮೇಲ್ಭಾಗದಲ್ಲಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಅಟ್ಲಾಂಟಿಕ್ ಓಷನ್ ಅನ್ನು ನೀವು ಕಾಣ್ಬೋದು ಸೊ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಹೇರಳವಾದಂತಹ ಹೈಡ್ರೋಕಾರ್ಬನ್ಸ್ಗಳು ಅಥವಾ ಈ ಪೆಟ್ರೋಲಿಯಂ ನಿಕ್ಷೇಪಗಳು ಇರುವ ಕಾರಣಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಒಂದು ಗಡಿ ವಿವಾದ ನಡೀತಾ ಇದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಎರಡು ಸಾವಿರದ ಹದಿನೆಂಟನೇ ಇಸುವಿಯಲ್ಲಿ ಗಯಾನಾ ರಾಷ್ಟ್ರದಿಂದ ಈ ಒಂದು ಸಂಘರ್ಷವನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಐ ಸಿ ಜಿ ಅಂತ ಏನು ಕರಿತೇವೆ ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈ ಒಂದು ಕೇಸನ್ನು ಫೈಲ್ ಮಾಡಲಾಗಿತ್ತು ಆದರೆ ನಂತರದ ದಿನಗಳಲ್ಲಿ ವೆನಿಸುಯೆಲ್ಲಾ ರಾಷ್ಟ್ರದಿಂದ ಆ ಒಂದು ಕೇಸನ್ನು ವಾಪಸ್ ಅಂದರೆ ಕೇಸ್ನಿಂದ ಹೊರಬರಲಾಗಿತ್ತು ಆದರೂ ಕೂಡ ಈ ಗಯಾನಾ ಮತ್ತು ವೆನಿಸುಯಲಾಗಳ ನಡುವೆ ಈ ಒಂದು ಪ್ರದೇಶಕ್ಕಾಗಿ ಸಾಕಷ್ಟು ಸಂಘರ್ಷಗಳು ಕಂಟಿನ್ಯೂ ಆಗ್ತಾ ಇವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ದಕ್ಷಿಣ ಅಮೇರಿಕಾ ಖಂಡ ಸೌತ್ ಅಮೇರಿಕಾ ಸೌತ್ ಅಮೇರಿಕಾ ಖಂಡದ ಈ ಒಂದು ಮ್ಯಾಪನ್ನು ನೋಡ್ಬೋದು ಇದರ ಉತ್ತರ ಭಾಗದಲ್ಲಿರುವಂತಹ ವೆನಿಸುಯೆಲಾ ಮತ್ತು ಗಯಾನಾ ರಾಷ್ಟ್ರಗಳನ್ನು ನೀವು ಕಾಣ್ಬೋದಾಗಿದೆ ಈ ಎರಡೂ ರಾಷ್ಟ್ರಗಳ ನಡುವೆ ಇರುವಂತಹ ಈ ಒಂದು ಚಿಕ್ಕ ಪ್ರದೇಶದಲ್ಲಿ ಈ ಒಂದು ಗಡಿ ಸಂಘರ್ಷ ನಡೀತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇದರ ಉತ್ತರ ಭಾಗದಲ್ಲಿರುವಂತಹ ಅಟ್ಲಾಂಟಿಕ್ ಓಷನ್ ಅಥವಾ ಅಟ್ಲಾಂಟಿಕ್ ಮಹಾಸಾಗರವನ್ನು ನಾವು ಕಾಣ್ಬೋದು ಇನ್ನು ಈ ವೆನಿಸುಯೆಲಾ ರಾಷ್ಟ್ರದ ಗಡಿಯನ್ನು ಹಂಚಿಕೊಳ್ಳುವಂಥ ಇತರ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ ಪಶ್ಚಿಮದಲ್ಲಿ ಕೊಲಂಬಿಯಾ ದಕ್ಷಿಣದಲ್ಲಿ ಬ್ರೆಜಿಲ್ ಪೂರ್ವದಲ್ಲಿ ಆಗಲೇ ತಿಳಿಸಿದ ಹಾಗೆ ಗಯಾನ ಮತ್ತು ಉತ್ತರದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಇದರೊಂದಿಗೆ ಈ ಗಡಿಯನ್ನು ಹಂಚಿಕೊಳ್ಳುತ್ತೆ ವೆನಿಸುಯೆಲಾ ಅದೇ ರೀತಿಯಾಗಿ ಗಯಾನಾದ ಗಡಿಯನ್ನು ಹಂಚಿಕೊಳ್ಳುವಂತಹ ಇತರ ರಾಷ್ಟ್ರಗಳು ಯಾವುವು ಅಂತಂದರೆ ಪಶ್ಚಿಮದಲ್ಲಿ ವೆನಿಸುಯೆಲಾ ಪೂರ್ವದಲ್ಲಿ ಸುರಿನಾಂ ಅಂತ ದಕ್ಷಿಣದಲ್ಲಿ ಬ್ರಾಜಿಲ್ ಮತ್ತು ಉತ್ತರದಲ್ಲಿ ಅಟ್ಲಾಂಟಿಕ್ ಓಷಿನ್ ಈ ರೀತಿಯಾದಂತಹ ಪ್ರಮುಖ ಗಡಿ ಭಾಗಗಳನ್ನು ಈ ಗಯಾನ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ಇದು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಬರುವಂತಹ ಉತ್ತರ ಭಾಗದಲ್ಲಿರುವಂತಹ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಈ ವೆನಿಸುಯೆಲಾ ಮತ್ತು ಗಯಾನಾಗಳು ಒಂದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಇನ್ನೊಂದು ಪ್ರಸಿದ್ಧವಾದಂತಹ ಒಂದು ಸ್ಥಳ ಯಾವುದು ಅಂತಂದರೆ ಜೋಗ್ರಫಿಕಲ್ಲಿ ನಮಗೆಲ್ಲ ಗೊತ್ತು ಈ ಆ್ಯಂಡೀಸ್ ಪರ್ವತ ಶ್ರೇಣಿ ಏನಿದೆ ದಕ್ಷಿಣ ಅಮೆರಿಕ ಖಂಡದ ಉತ್ತರದಿಂದ ದಕ್ಷಿಣದವರೆಗೆ ಪಶ್ಚಿಮ ಭಾಗದಲ್ಲಿರುವಂತಹ ಜಗತ್ತಿನ ಅತಿ ಉದ್ದವಾದಂತಹ ಪರ್ವತ ಶ್ರೇಣಿ ಆ್ಯಂಡಿಸ್ ಮೌಂಟನ್ ರೇಂಜ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ದ್ಯಾಟ್ ವಾಸ್ ಅ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಸೌತ್ ಅಮೇರಿಕಾ ಕಾಂಟಿನೆಂಟ್ ಇನ್ನು ಮುಂದಿನ ಆರ್ಟಿಕಲ್ ಒಂದು ಪ್ರಮುಖವಾದಂತಹ ಸ್ಕೀಮ್ ಬಗ್ಗೆ ಇದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತಾದಂತಹ ಈ ಒಂದು ಯೋಜನೆಯ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಎರಡು ಸಾವಿರದ ಹದಿನೈದನೇ ಇಸುವೆಯಲ್ಲಿ ಪ್ರಧಾನಮಂತ್ರಿಯವರ ಈ ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನುವ ಈ ಒಂದು ಕ್ಯಾಂಪೇನ್ನ ಅಡಿಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು ಇದು ಮುಖ್ಯವಾಗಿ ಈ ಭಾರತದ ನಾಗರಿಕರ ಹೆಣ್ಣು ಮಕ್ಕಳ ಅಂದರೆ ಹೆಣ್ಣು ಮಕ್ಕಳ ಹೆಸರಿನ ಮೇಲೆ ಒಂದು ಸಣ್ಣ ಉಳಿತಾಯ ಯೋಜನೆಯನ್ನಾಗಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಅವರ ಪಾಲಕ ಅಥವಾ ಪೋಷಕರಿಂದ ಇಂತಿಷ್ಟು ಹಣವನ್ನು ಈ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಆಗಿರಬಹುದು ಅಥವಾ ಈ ಇಂಡಿಯಾ ಪೋಸ್ಟ್ ಶಾಖೆಗಳಲ್ಲಾಗಿರ್ಬೋದು ಠೇವಣಿಯನ್ನು ಮಾಡಲಾಗುತ್ತೆ ಆ ಒಂದು ಸಣ್ಣ ಠೇವಿಯ ಠೇವಣಿಯನ್ನು ಸುಮಾರು ವರ್ಷಗಳವರೆಗೆ ಡೆಪಾಸಿಟ್ ಮಾಡಿ ನಂತರ ಅದನ್ನು ಬಡ್ಡಿ ದರದೊಂದಿಗೆ ವಾರ್ಷಿಕವಾದಂತಹ ಒಂದು ನಿರ್ದಿಷ್ಟ ಬ ನಿಗದಿಯಾದಂತಹ ಬಡ್ಡಿ ದರದೊಂದಿಗೆ ಒಂದು ಮೆಚೋರಿಟಿ ಆದ ನಂತರ ಆ ಒಂದು ಹಣವನ್ನು ಪಡೆದುಕೊಂಡು ಈ ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಿ ಅಥವಾ ಅವರ ಮದುವೆ ಸಂದರ್ಭದಲ್ಲಿ ಅದನ್ನು ಬಳಸಿಕೊಳ್ಳುವಂತಹ ಅವಕಾಶವನ್ನು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಸೊ ಇದರ ಒಂದು ಬಡ್ಡಿ ದರ ಅಂತ ನಾವು ಏನು ಡಿಸ್ಕಸ್ ಮಾಡಿದ್ವಿ ಇಂಟ್ರೆಸ್ಟ್ ರೇಟ್ ಅಂತೆ ಅಂತಂತ ವಾರ್ಷಿಕವಾಗಿ ಎಂಟು ಪರ್ಸೆಂಟ್ನಷ್ಟು ಈ ಒಂದು ಬಡ್ಡಿ ದರವನ್ನು ನಿಗದಿಪಡಿಸಲಾಗಿತ್ತು ಆದರೆ ಅದನ್ನು ಇನ್ಕ್ರೀಸ್ ಮಾಡಿ ಅಂದರೆ ಇಪ್ಪತ್ತು ಬೇಸಿಸ್ ಪಾಯಿಂಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿ ಸದ್ಯಕ್ಕೆ ಆ ಒಂದು ವಾರ್ಷಿಕ ಬಡ್ಡಿ ದರವನ್ನು ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅಂದರೆ ವಾರ್ಷಿಕವಾಗಿ ನೂರು ರೂಪಾಯಿಗೆ ಪ್ರತಿ ನೂರು ರೂಪಾಯಿಗೆ ಎಂಟು ರೂಪಾಯಿ ಇಪ್ಪತ್ತು ಪೈಸೆಯಂತೆ ಈ ಒಂದು ಬಡ್ಡಿ ದರವನ್ನು ನಿಗದಿಪಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇದನ್ನು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಎರಡು ಸಾವಿರದ ಹದಿನೈದನೇ ಇಸವಿಯಲ್ಲಿ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಜಂಟಿಯಾಗಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಲಾಂಚ್ ಮಾಡಲಾಗಿತ್ತು ಇದರ ವೈಶಿಷ್ಟ್ಯಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಅಗಲೇ ತಿಳಿಸಿದ ಹಾಗೆ ವಾರ್ಷಿಕವಾಗಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಬಡ್ಡಿ ದರದೊಂದಿಗೆ ಹದಿನೈದು ವರ್ಷಗಳವರೆಗೆ ಹೆಣ್ಣು ಮಗುವಿನ ಪಾಲಕರು ಅಥವಾ ಪೋಷಕರು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಅಥವಾ ಇಂಡಿಯಾ ಪೋಸ್ಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇದರ ಒಂದು ಮೊತ್ತ ಎಷ್ಟು ಅಂತಂದರೆ ಕನಿಷ್ಠ ವಾರ್ಷಿಕವಾಗಿ ಎರಡು ನೂರ ಐವತ್ತು ರೂಪಾಯಿಗಳಿಂದ ಒಂದೂವರೆ ಲಕ್ಷದ ರೂಪಾಯಿವರೆಗೆ ವಾರ್ಷಿಕವಾಗಿ ಹಣವನ್ನು ಆ ಮಗುವಿನ ಹೆಸರಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಂತರ ಹದಿನೈದು ವರ್ಷಗಳವರೆಗೆ ಆ ಒಂದು ಪೇಮೆಂಟನ್ನು ಅಂದರೆ ಇನ್ವೆಸ್ಟ್ಮೆಂಟನ್ನು ಕಂಪ್ಲೀಟ್ ಮಾಡಿದ ನಂತರ ಅದರ ಮೆಚೂರಿಟಿ ಪೀರಿಯಡ್ ಏನಿದೆ ಇಪ್ಪತ್ತೊಂದು ವರ್ಷಗಳ ನಂತರ ಅದು ಅಂದರೆ ಆ ಒಂದು ಯೋಜನೆ ಪಕ್ವ ಆಗುತ್ತೆ ಅಂದರೆ ಆ ಒಂದು ಪಾಲಿಸಿ ಏನು ಏನಾಗುತ್ತೆ ಮೆಚೂರಿಟಿಯನ್ನು ಹೊಂದುತ್ತೆ ಆ ಒಂದು ಸಂದರ್ಭದಲ್ಲಿ ಅದನ್ನು ವಿಡ್್ರಾ ಮಾಡಿಕೊಳ್ಳುವಂಥ ಅವಕಾಶವನ್ನು ಈ ವಾಣಿಜ್ಯ ಬ್ಯಾಂಕ್ ಮತ್ತು ಇಂಡಿಯಾ ಪೋಸ್ಟ್ಗಳು ಮಾಡಿಕೊಡುತ್ತವೆ ಇದರಿಂದ ಹೆಣ್ಣು ಮಗುವಿನ ಶಿಕ್ಷಣ ಅಥವಾ ಅವರ ಮದುವೆ ಸಂದರ್ಭದಲ್ಲಿ ಈ ಒಂದು ಹಣ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಯಾವುದೇ ಒಬ್ಬ ಪಾಲಕ ಅಥವಾ ಪೋಷಕರ ಮೊದಲ ಎರಡು ಮಕ್ಕಳಿಗೆ ಮಾತ್ರ ಹೆಣ್ಣು ಮಗು ಮಕ್ಕಳಿಗೆ ಮಾತ್ರ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಲಾಗುವಾಗುತ್ತದೆ ಖಾತೆದಾರನು ಈ ಹದಿನೆಂಟು ಅಂದರೆ ಭಾಗಶಃವಾಗಿ ಕೂಡ ಈ ಒಂದು ಹಣವನ್ನು ವಿಡ್ರಾ ಮಾಡಿಕೊಳ್ಳುವಂತಹ ಅವಕಾಶವನ್ನು ಪಾರ್ಷಿಯಲ್ ವಿಡ್ರಾವಲನ್ನು ಕೂಡ ಅವೈಲೇಬಲ್ ಮಾಡಲಾಗಿದ್ದು ಹದಿನೆಂಟು ವರ್ಷ ಕಂಪ್ಲೀಟ್ ಆದಂತಹ ಮಗುವನ್ನು ಅಥವಾ ಹತ್ತನೇ ತರಗತಿಯನ್ನು ಪಾಸ್ ಮಾಡಿದ ನಂತರ ಹೆಣ್ಣು ಮಗುವಿನ ಹೆಸರಿನ ಮೇಲೆ ಇಟ್ಟಂತಹ ಒಂದು ಭಾಗಶಃ ಹಣವನ್ನು ವಿಡ್ರಾ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಈ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ ಸೊ ಇತ್ತೀಚೆಗೆ ಇದರ ಒಂದು ಇಂಟ್ರೆಸ್ಟ್ ರೇಟನ್ನು ಕೂಡ ಇನ್ಕ್ರೀಸ್ ಮಾಡಲಾಯಿತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತಹ ಎಸ್ ಎ ಅಥವಾ ಈ ಕೆ ಎಸ್ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆಗಳನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಅದೇ ರೀತಿಯಾಗಿ ಈ ಒಂದು ಬಡ್ಡಿ ದರದ ಹೆಚ್ಚಳವನ್ನು ಕೂಡ ಮೆನ್ಷನ್ ಮಾಡುವುದರ ಮೂಲಕ ಭಾರತದಲ್ಲಿ ಯಾವ ರೀತಿಯಾಗಿ ಸರ್ಕಾರಗಳಿಂದ ಈ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಅವರ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಅಂತ ಆ ಒಂದು ಮೆನ್ ಪಾಯಿಂಟ್ಸನ್ನು ನೀವು ಈಸಿಯಾಗಿ ಮೆನ್ಷನ್ ಮಾಡ್ಬೋದಾಗಿದೆ ಇನ್ನು ಮುಂದಿನ ಆರ್ಟಿಕಲ್ ಬ್ರಿಕ್ಸ್ ಒಕ್ಕೂಟದ ಬಗ್ಗೆ ಇದೆ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ಹಿಂದಿನ ಅರ್ಜೆಂಟೀನಾ ದೇಶದ ಅಧ್ಯಕ್ಷರಿಂದ ಈ ಬ್ರಿಕ್ಸನ್ನು ಜಾಯಿನ್ ಆಗುವಂತಹ ಬ್ರಿಕ್ಸ್ ಒಕ್ಕೂಟವನ್ನು ಸೇರ್ಪಡೆಗೊಳ್ಳುವಂತಹ ಒಂದು ಇಂಟ್ರೆಸ್ಟನ್ನು ತೋರಿಸಲಾಯಿತು ಆಸಕ್ತಿಯನ್ನು ತೋರಿಸಲಾಯಿತು ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು ಆದರೆ ಇತ್ತೀಚೆಗೆ ಹೊಸ ನೂತನವಾದಂತಹ ಈ ಅರ್ಜೆಂಟೀನಾದ ಅಧ್ಯಕ್ಷರಾದಂತಹ ಝೇವಿಯರ್ ಮಿಲೆ ಬ್ರೆಜಿಲ್ ಅವರಿಂದ ಈ ಒಂದು ಅಪ್ಲಿಕೇಶನನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ ಅಂದರೆ ಬ್ರಿಸ್ ಬ್ರಿಕ್ಸ್ನ ಸದಸ್ಯತ್ವವನ್ನು ಕೋರಿ ಅರ್ಜಿಯನ್ನು ಏನು ಸಲ್ಲಿಸಲಾಗಿತ್ತು ಅದನ್ನು ಹಿಂಪಡೆದುಕೊಳ್ಳಲಾಗಿದೆ ಅಂದರೆ ಬ್ರಿಕ್ಸನ್ನು ಜಾಯಿನ್ ಮಾಡೋದಕ್ಕೆ ಅರ್ಜೆಂಟೀನಾ ನಕಾರವನ್ನು ತೋರಿದೆ ಅಂತ ನಾವು ಸಿಂಪಲ್ಲಾಗಿ ಈ ಒಂದು ನ್ಯೂಸ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಇದಕ್ಕೆ ಕಾರಣ ಸಾಕಷ್ಟಿದ್ದರೂ ಕೂಡ ಮುಖ್ಯವಾಗಿ ಈ ಝೇವಿಯರ್ ಅವರೇನಿದ್ದಾರೆ ಝೇವಿಯರ್ ಮಿಲೆ ಬ್ರೆಜಿಲ್ ಅಂತ ಅರ್ಜೆಂಟೀನಾದ ನೂತನ ಅಧ್ಯಕ್ಷರು ಇವರು ಸಾಕಷ್ಟು ಪ್ರೋ ಅಮೇರಿಕಾ ಪ್ರೋ ಇಸ್ರೇಲ್ ಇರುವುದರಿಂದ ಈ ಬ್ರಿಕ್ಸ್ ದೇಶದಲ್ಲಿ ಬ್ರಿಕ್ಸ್ ಒಕ್ಕೂಟದಲ್ಲಿ ಯಾವುದೇ ರೀತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ರಾಷ್ಟ್ರಗಳು ಇಲ್ಲ ಸೊ ಹೀಗಾಗಿ ಈ ಬ್ರಿಕ್ಸ್ನಿಂದ ಹೊರಗೊಳಿ ಉಳಿಯುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ನಾವು ಈ ಬ್ರಿಕ್ಸ್ ಮಾಹಿತಿಯನ್ನು ಇತ್ತೀಚೆಗೆ ನ್ಯೂಸ್ನಲ್ಲಿ ಬಂದಂಥ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಬ್ರಿಕ್ಸ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಎರಡು ಸಾವಿರದ ಒಂಬತ್ತನೇ ಇಸುವಿಯಲ್ಲಿ ಜೂನ್ ಹದಿನಾರನೇ ತಾರೀಕಿನಂದು ಈ ಬ್ರಿಕ್ಸ್ ಅನ್ನುವ ಒಂದು ಆರ್ಥಿಕ ಮತ್ತು ರಾಜಕೀಯ ಸಹ ಸಹಯೋಗವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು ಮುಖ್ಯವಾಗಿ ಈ ಬ್ರೆಜಿಲ್ ರಷ್ಯಾ ಭಾರತ ಮತ್ತು ಚೀನಾ ಈ ನಾಲ್ಕು ರಾಷ್ಟ್ರಗಳಿಂದ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾದಂತಹ ಈ ಬ್ರಿಕ್ ಅನ್ನುವ ಈ ಒಂದು ಒಕ್ಕೂಟವನ್ನು ಎರಡು ಸಾವಿರದ ಹತ್ತನೇ ಇಸವಿಯಲ್ಲಿ ಸೌತ್ ಆಫ್ರಿಕಾದಿಂದ ದಕ್ಷಿಣ ಆಫ್ರಿಕಾದನ್ನು ಈ ಒಂದು ಸದಸ್ಯತ್ವವನ್ನು ಕೋರುವುದರ ಮೂಲಕ ಕಂಪ್ಲೀಟ್ ಮಾಡಲಾಗುತ್ತೆ ಅಂದರೆ ಸದ್ಯಕ್ಕೆ ಒಟ್ಟು ಐದು ರಾಷ್ಟ್ರಗಳನ್ನು ಈ ಬ್ರಿಕ್ಸ್ ಒಕ್ಕೂಟ ಏನಿದೆ ಸದಸ್ಯ ರಾಷ್ಟ್ರಗಳನ್ನಾಗಿ ಹೊಂದಿದೆ ಅವು ಯಾವುವು ಅಂತಂದರೆ ಬ್ರೆಜಿಲ್ ರಷ್ಯಾ ಐ ಫಾರ್ ಇಂಡಿಯಾ ಸಿ ಫಾರ್ ಚೈನಾ ಮತ್ತು ಎಸ್ ಫಾರ್ ಸೌತ್ ಆಫ್ರಿಕಾ ಅಂತ ಎರಡು ಸಾವಿರದ ಹತ್ತನೇ ಇಸುವಿಯಲ್ಲಿ ದಕ್ಷಿಣ ಅಬ್ರಿ ಅಮೇರಿಕಾ ಈ ಒಂದು ಬ್ರಿಕ್ಸ್ ಅನ್ನ ಜಾಯಿನ್ ಆಗುತ್ತೆ ಇದರ ಮುಖ್ಯ ಉದ್ದೇಶ ಏನು ಈ ಒಕ್ಕೂಟದ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಮೇಲೆ ತಿಳಿಸಲಾದಂತಹ ಐದು ರಾಷ್ಟ್ರಗಳ ನಡುವೆ ಪರಸ್ಪರ ಆರ್ಥಿಕ ಮತ್ತು ರಾಜಕೀಯ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇದಕ್ಕೆ ಜಾಯಿನ್ ಆಗಲು ಸಾಕಷ್ಟು ರಾಷ್ಟ್ರಗಳು ಇಂಟ್ರೆಸ್ಟನ್ನು ಅನ್ನ ತೋರಿಸಿದ್ವು ಸೊ ಅದರಲ್ಲಿ ಅರ್ಜೆಂಟೀನಾ ಕೂಡ ಒಂದಾಗಿತ್ತು ಆದರೆ ಇತ್ತೀಚೆಗೆ ಆ ಒಂದು ಅಪ್ಲಿಕೇಶನನ್ನು ಹಿಂಪಡೆದುಕೊಳ್ಳಲಾಗಿದೆ ಅಂತ ನಾವು ನ್ಯೂಸ್ನ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈಗ ಡಿಸ್ಕಸ್ ಮಾಡಲಾದಂತಹ ಕಂಟೆಂಟ್ನ ಮೇಲೆ ಕೆಲವೊಂದಿಷ್ಟು ರಿವಿಷನ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸೊ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ ನೂರ ಒಂದು ಸ್ಥಳಗಳಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡುವುದರ ಮೂಲಕ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ತಮಿಳುನಾಡು ಆಪ್ಷನ್ ಮೂರು ಗುಜರಾತ್ ಅಥವಾ ಆಪ್ಷನ್ ನಾಲ್ಕು ಉತ್ತರಾಖಂಡ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಗುಜರಾತ್ ಗುಜರಾತ್ನಲ್ಲಿ ಸುಮಾರು ನೂರ ಎಂಟು ಸ್ಥಳಗಳಲ್ಲಿ ಈ ಯೋಗಪಟುಗಳಿಂದ ಸೂರ್ಯ ನಮಸ್ಕಾರವನ್ನು ಪರ್ಫಾಮ್ ಮಾಡುವುದರ ಮೂಲಕ ಒಟ್ಟು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಸೂರ್ಯ ನಮಸ್ಕಾರದಲ್ಲಿ ಭಾಗಿಯಾಗಿದ್ದರು ಸೊ ಈ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ಸ್ಥಾಪನೆ ಮಾಡಲಾಯಿತು ರೆಕಾರ್ಡನ್ನು ರೆಕಾರ್ಡ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದಂಥ ಆನ್ಸರ್ ಗುಜರಾತ್ ಆಗಿದೆ ಗುಜರಾತಿನ ಈ ವಿಶ್ವ ಪರಂಪರೆಯ ತಾಣಗಳು ಮತ್ತು ಈ ಧಾರ್ಮಿಕ ತಾಣಗಳಲ್ಲಿ ಈ ಒಂದು ಸೂರ್ಯ ನಮಸ್ಕಾರವನ್ನು ಪರ್ಫಾರ್ಮ್ ಮಾಡಲಾಯಿತು ಸೊ ಸರಿಯಾದ ಉತ್ತರ ಆಪ್ಷನ್ ತ್ರೀ ಗುಜರಾತ್ ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ಸ್ಥಳವು ಗಯಾನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವೆನಿಸುವೆಲಾ ಆಪ್ಷನ್ ಎರಡು ಅಟ್ಲಾಂಟಿಕ್ ಮಹಾಸಾಗರ ಆಪ್ಷನ್ ಮೂರು ಸುರಿನಾಮ್ ಅಥವಾ ಆಪ್ಷನ್ ನಾಲ್ಕು ಫ್ರೆಂಚ್ ಗಯಾನ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಫ್ರೆಂಚ್ ಗಯಾನವನ್ನು ಹೊರತುಪಡಿಸಿ ಉಳಿದಂತಹ ಮೂರು ರಾ ಮೂರು ಸ್ಥಳಗಳು ಕೂಡ ಈ ಗಯಾನಾ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ದಕ್ಷಿಣ ಅಮೆರಿಕಾ ಖಂಡದ ಉತ್ತರ ಭಾಗದಲ್ಲಿರುವಂತಹ ಈ ಗಯಾನ ರಾಷ್ಟ್ರವನ್ನು ಪಶ್ಚಿಮದಲ್ಲಿ ವೆನೆಜುವೆಲಾ ಪೂರ್ವದಲ್ಲಿ ಸುರಿನಾ ದಕ್ಷಿಣದಲ್ಲಿ ಬ್ರಾಜಿಲ್ ಮತ್ತು ಉತ್ತರದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಆವರಿಸಿವೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಸುರಿನಾಮ್ ಪಕ್ಕದಲ್ಲಿ ಪೂರ್ವ ಭಾಗದಲ್ಲಿ ಈ ಫ್ರೆಂಚ್ ಗಯಾನ ಲೊಕೇಟ್ ಆಗಿದೆ ಅಂತ ನಾವು ಈ ಒಂದು ಮ್ಯಾಪ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇದು ಯಾವುದೇ ರೀತಿಯಾಗಿ ಗಯಾನದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಸೊ ಸರಿಯಾದ ಉತ್ತರ ಏನಾಗುತ್ತೆ ಫ್ರೆಂಚ್ ಗಯಾನ ಮುಂದಿನ ರಿವಿಷನ್ ಪ್ರಶ್ನೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಸ್ ಎಸ್ ವೈ ಈ ಒಂದು ಸಣ್ಣ ಉಳಿತಾಯ ಖಾತೆಯ ಹೂಡಿಕೆ ಯೋಜನೆ ಎಷ್ಟು ವರ್ಷಗಳ ನಂತರ ಪಕ್ವವಾಗುತ್ತದೆ ಮೆಚಾರಿಟಿಯನ್ನು ಎಷ್ಟು ವರ್ಷಗಳ ನಂತರ ಆಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಹದಿನೈದು ವರ್ಷಗಳು ಆಪ್ಷನ್ ಎರಡು ಹದಿನೆಂಟು ವರ್ಷಗಳು ಆಪ್ಷನ್ ಮೂರು ಇಪ್ಪತ್ತೊಂದು ಅಥವಾ ಆಪ್ಷನ್ ನಾಲ್ಕು ಇಪ್ಪತ್ತೈದು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಇಪ್ಪತ್ತೊಂದು ವರ್ಷಗಳು ಅಂದರೆ ಹದಿನೈದು ವರ್ಷಗಳನ್ನು ಆ ಒಂದು ಠೇವಣಿಯನ್ನು ಕಂಪ್ಲೀಟ್ ಮಾಡಿದ ನಂತರ ಮುಂದೆ ಇಪ್ಪತ್ತೊಂದು ವರ್ಷಗಳಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಠೇವಣಿ ಮಾಡಲಾದಂತಹ ಹಣವನ್ನು ವಿಡ್ರಾ ಮಾಡಿಕೊಳ್ಳುವಂತಹ ಒಂದು ಅನುಕೂಲವನ್ನು ಮಾಡಿಕೊಡಲಾಗಿದೆ ಸುಮಾರು ವಾರ್ಷಿಕವಾಗಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಬಡ್ಡಿ ದರವನ್ನು ಕೂಡ ಈ ಒಂದು ಸ್ಕೀಮ್ನಲ್ಲಿ ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ತ್ರೀ ಮೆಚಾರಿಟಿ ಪೀರಿಯಡ್ ಎಷ್ಟು ಅಂತಂದರೆ ಇಪ್ಪತ್ತೊಂದು ವರ್ಷ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ದೇಶವನ್ನು ಬ್ರಿಕ್ಸ್ ಒಕ್ಕೂಟದಲ್ಲಿ ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಅರ್ಜೆಂಟೀನಾ ಆಪ್ಷನ್ ಎರಡು ಕ್ಯೂಬಾ ಆಪ್ಷನ್ ಮೂರು ತಾನ್ಝೇನಿಯಾ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಬ್ರಿಕ್ಸ್ ಅಂತಂದರೆ ಬಿ ಆರ್ ಐ ಸಿ ಎಸ್ ಅಂತ ಬಿ ಫಾರ್ ಬ್ರಾಜಿಲ್ ಆರ್ ಫಾರ್ ರಷ್ಯಾ ಐ ಫಾರ್ ಇಂಡಿಯಾ ಅಥವಾ ಭಾರತ ಆಪ್ಷನ್ ಸಿ ಸಾರಿ ಸಿ ಫಾರ್ ಚೈನಾ ಎಸ್ ಫಾರ್ ಸೌತ್ ಆಫ್ರಿಕಾ ಅಂತ ಸೊ ಈ ಐದು ರಾಷ್ಟ್ರಗಳ ಒಕ್ಕೂಟವನ್ನು ಇತ್ತೀಚೆಗೆ ಯಾವುದೇ ರಾಷ್ಟ್ರ ಕೂಡ ಸೇರ್ಪಡೆಗೊಂಡಿಲ್ಲ ಸದ್ಯಕ್ಕೆ ಐದು ರಾಷ್ಟ್ರಗಳನ್ನು ಕೂಡ ಮಾತ್ರ ಈ ಒಂದು ಸದಸ್ಯತ್ವವನ್ನು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಈ ಬ್ರಿಕ್ಸ್ ಸದಸ್ಯತ್ವವನ್ನು ಸೇರ್ಪಡೆಗೊಳ್ಳಲು ಅಥವಾ ಸದಸ್ಯರಾಗುವಂಥ ಇಂಟ್ರೆಸ್ಟನ್ನು ಅರ್ಜೆಂಟೀನಾದ ಹಿಂದಿನ ರಾಷ್ಟ್ರಪತಿಗಳಿಂದ ಅಧ್ಯಕ್ಷರಿಂದ ಮಾಡಲಾಗಿತ್ತು ಆದರೆ ಆ ಒಂದು ಅಪ್ಲಿಕೇಶನನ್ನು ಹಿಂಪಡೆದುಕೊಳ್ಳಲಾಗಿದೆ ಇತ್ತೀಚೆಗೆ ಅಂತ ನೂತನ ಅಧ್ಯಕ್ಷರಿಂದ ಹಿಂಪಡೆದುಕೊಳ್ಳಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸದ್ಯಕ್ಕೆ ಐದು ರಾಷ್ಟ್ರಗಳನ್ನು ಮಾತ್ರ ಬ್ರಿಕ್ಸ್ ಒಕ್ಕೂಟ ಸದಸ್ಯ ರಾಷ್ಟ್ರಗಳನ್ನಾಗಿ ಹೊಂದಿದೆ ಆಪ್ಷನ್ ಫೋರ್ ಮೇಲಿನ ಯಾವುದೂ ಅಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಎನ್ ಆಸಮ್ ಡೇ